ಎಂಟಿ ಮಕ್ಕಳೆಲ್ಲ ಇರ್ತಾರೆ, ಎಂಟಿ ಮಕ್ಕಳಿದ್ದು ಕೂಡ ಇವ್ರನ್ನ ನೋಡ್ಕೊಂತ ಇಲ್ಲ, ಇವ್ರು ಬೀದಿಲಿ ಮಲಗಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ. ಇವರು ಪ್ರತಿದಿನ ಬಂದ್ಬಿಟ್ಟು ಬಹಳ ಟಾರ್ಚರು, ನನ್ನ ಮನೆಗೆ ಹೋಗ್ಬೇಕು, ನನ್ನ ಹೆಂಡತಿ ನೋಡ್ಬೇಕು, ನನ್ನ ಮಕ್ಕಳು ನೋಡ್ಬೇಕು, ಜೊತೆಗೆ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕನ ಹತ್ರ ಕಳಿಸ್ಕೊಡಿ. ಸುಮಾರು ಒಂದು 2-3 ದಿವಸದ ಟ್ಯಾಬ್ಲೆಟ್ನ ನುಂಗ್ದೇನೆ ಹಂಗೆ ಇಟ್ಕೊಂಡು ಎಲ್ಲ ಒಟ್ಟಿಗೆ ನುಂಗ್ಬಿಟ್ಟಿದ್ರು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್. ಮೊದಲನೇದಾಗಿ ಕೆಲವು ತಿಂಗಳ ಹಿಂದೆ ಇವರು ಶಿವಕುಮಾರ್ ಅಂತ, ಸುಕುಮಾರ್ ಅಂದ್ಬಿಟ್ಟು ಇವರು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲಿ ಸುಮಾರು ದಿವಸಗಳಿಂದ, ಸುಮಾರು 15-20 ದಿವಸಗಳಿಂದ ಮಲಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಒಬ್ರು ಕರ್ಕೊಂಬಂದಿರ್ತಾರೆ. ಇವ್ರಿಗೆ ಎಂಟಿ ಮಕ್ಕಳೆಲ್ಲ ಇರ್ತಾರೆ, ಎಂಟಿ ಮಕ್ಕಳಿದ್ದು ಕೂಡ ಇವ್ರನ್ನ ನೋಡ್ಕೊತ ಇಲ್ಲ, ಇವ್ರು ಬೀದಿಲಿ ಮಲಗಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ. ಇವ್ರ ಹಿಂದೆಗಡೆ ಸಾವಿರ ಕಥೆಗಳಿದೆ, ಆ ಕಥೆಗಳೆಲ್ಲ ಕೇಳ್ತಾ ಹೋದ್ರೆ ನನಗೆ ಏನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಸಾಕಷ್ಟು ದಿನಗಳಿಂದ ನಮ್ಮ ಆಶ್ರಮದಲ್ಲಿ ಊಟ ತಿಂಡಿ ಬಟ್ಟೆ ಕೊಟ್ಟು ನೋಡ್ಕೊಳ್ತಾ ಇದ್ದೀವಿ. ಬಟ್ ಆದರೆ ಇವರು ಪ್ರತಿದಿನ ಬಂದ್ಬಿಟ್ಟು ಭಾಳ ಟಾರ್ಚರು, ನನ್ನ ಮನೆಗೆ ಹೋಗ್ಬೇಕು, ನನ್ನ ಹೆಂಡತಿ ನೋಡಬೇಕು, ನನ್ನ ಮಕ್ಕಳು ನೋಡಬೇಕು, ಜೊತೆಗೆ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕನ ಹತ್ರ ಕಳಿಸ್ಕೊಡಿ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದ್ರು. ಇನ್ನೂ ಒಂದು ಹೇಳಬೇಕು ಅಂದರೆ, ನಾವು ಎಲ್ರಿಗೂ ಇಲ್ಲಿ ಟ್ಯಾಬ್ಲೆಟ್ಸ್ ಕೊಡ್ತೀವಮ್ಮ ಊಟ ಆದಮೇಲೆ ನುಂಗ್ಲಿ ಅಂತ. ಸೊ ಇವ್ರೇನು ಮಾಡಿದ್ರು ಅಂದರೆ, ಸುಮಾರು ಒಂದು 2-3 ದಿವಸದ ಟ್ಯಾಬ್ಲೆಟ್ನ ನುಂಗ್ದೇ ಹಂಗೆ ಇಟ್ಕೊಂಡು ಎಲ್ಲ ಒಟ್ಟಿಗೆ ನುಂಗ್ಬಿಟ್ಟಿದ್ರು ಇವರು. ಸೊ ಯಾಕೆಂದ್ರೆ ಈ ಥರ ಏನಾದರೂ ಮಾಡಿದ್ರೆ ಆಶ್ರಮಕ್ಕೆ ಅಂದರೆ ಮನೆಗೆ ಕಳಿಸ್ಕೊಡ್ತಾರೆ ಅಂತ. ನೋಡಿ, ಸಮಾಜ ಸೇವೆ ಮಾಡೋದು ಎಷ್ಟು ಕಷ್ಟ ಅಂದರೆ, ಪ್ರತಿಯೊಂದು ಕ್ಷಣನೂ ನಾವು ಕಣ್ಗಾವಲಾಗಿ ಅವ್ರನ್ನ ಕಾಯ್ತಾ ಕೂತ್ಕೋಬೇಕು. ಇವ್ರು ಈ ರೀತಿ ತೊಂದರೆ ಕೊಡ್ತಾರೆ ನೋಡಿ ಭಾಳ ಬೇಜಾರಾಯಿತು. ಮತ್ತು ಜೊತೆಗೆ ಅವ್ರ ಮನೆಯವ್ರಿಗೂ ಫೋನ್ ಮಾಡಿದ್ದೀವಿ, ಅವರ ಮಗನಿಗೆ ಮತ್ತು ಅವರ ಹೆಂಡತಿಗೆ. ಅವರಂತೂ ಕಂಪ್ಲೀಟಾಗಿ ಇವ್ರನ್ನ ನಿರಾಕರಿಸಿದ್ದಾರೆ. ಇವ್ರು ಯಾವುದೇ ಕಾರಣಕ್ಕೂ ನಾವು ಕರ್ಕೊಂಡು ಹೋಗೋಕೆ ರೆಡಿ ಇಲ್ಲ, ಅವ್ರು ಏನಾದರೂ ನಮಗೇನು ವಿಷಯ ತಿಳಿಸೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ. ಈಗ ಕೊನೆಯದಾಗಿ ನನಗೆ ಅವರ ಅಕ್ಕವರು, ಇವರ ಜೊತೆಲಿ ಹುಟ್ಟಿದಂಥ ಅಕ್ಕವರು ಮತ್ತು ಅವರ ಇವರು ಏನಾಗಬೇಕಣ ಮಾವ ಅವ್ರು ಬಂದಿದ್ದಾರೆ, ಕರ್ಕೊಂಡು ಹೋಗ್ತೀವಿ ಅಂತ. ಅಮ್ಮ, ಇವರು ಈ ರೀತಿ ಮಾಡೋದು ಸರಿನೇ ತಪ್ಪ? ಈಗ ನಾವು ಯಾರಿಗೆ ಅಂತ ಜವಾಬು ಕೊಡೋಕ್ಕಾಗತ್ತೆ? ಇವರೊಬ್ಬರೇ ಆದರೆ ಇವರೊಬ್ಬರನ್ನ ಕೂತ್ಕೊಂಡು ನೋಡ್ಕೊಬೋದು. ಇವಾಗ ಇವರು ಮನೆಯವ್ರು ಯಾರು ಕರ್ಕೊಂಡು ಹೋಗಿ ರೆಡಿ ಇಲ್ಲ ಅಮ್ಮ, ನೀವೇನು ಮಾಡಕ್ಕೆ ಏನು ಮಾಡ್ತೀರಾ? ಯಾಕಂದರೆ ಪಾಪ ನೀವು ಮಾಡಬೇಕಾದ ಅಗತ್ಯ ಇಲ್ಲ, ಯಾಕಂದರೆ ಅಣ್ಣ ಅದನ್ನು ಮಾಡಬೇಕು ತಂಗಿಗೆ ಅಥವಾ ಅಕ್ಕಂಗೆ, ಏನೋ ಅವ್ರು ಮಾಡಬೇಕು. ಈಗ ನೀವೇ ಅವ್ರಿಗೆ ಸಹಾಯ ಮಾಡೋಂಥ ಪರಿಸ್ಥಿತಿ ಬಂದಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕರ್ಕೊಂಡು ಹೋಗ್ತೀರಾ? ನಾಳೆ ಮತ್ತೆ ಏನಾದರೂ ಸಮಸ್ಯೆ ಆಗಮ್ಮ? ಅದಿವಾಗ ನಾನು ಅವ್ರಿಗೆ ಫೋನ್ ಮಾಡಿದ್ದೆ, ಇವ್ರ ಹೆಂಡತಿಗೆ ಮತ್ತೆ ಮಗನಿಗೆ, ಅವ್ರು ಕಂಪ್ಲೀಟ್ ಆಗಿ ಕರ್ಕೊಂಡು ಹೋಗೋದಿಲ್ಲ ನಾವು ಅಂತ ಹೇಳ್ತಿದ್ದಾರೆ. ಸೊ ಈಗ ನಾವು ಸ್ಟೇಷನಿಂದ ಲೆಟ್ರ್ ಮಾಡಿ ಕಳಿಸಿದಾರಮ್ಮ, ಆ ಲೆಕ್ಕ ಪ್ರಕಾರವಾಗಿ, ಆ ಲೆಟ್ರ್ ಪ್ರಕಾರವಾಗಿ ನಿಮ್ಮ ಹತ್ರ ನಾವು ಲೆಟ್ರ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಇನ್ನು ಮೇಲೆ ಏನೇ ಆದರೂ ನಿಮ್ಮ ಜವಾಬ್ದಾರಿ. ಹಾಂ ಅಣ್ಣ, ಹೇಗಿದ್ರೆ ಆಶ್ರಮದಲ್ಲಿ? ಚೆನ್ನಾಗಿದ್ದೆ. ಏನು ಚೆನ್ನಾಗಿ ವೀಡಿಯೋದಲ್ಲಿ ಹೇಳೋದಲ್ಲ ಚೆನ್ನಾಗಿದೆ ಅಂತ? ಅಲ್ಲ, ನನಗೆ ಅದು ಯಾವುದೂ ಅನಿಸಿಲ್ಲ, ನೀವು ಚೆನ್ನಾಗಿದ್ದೀರಿ ಅಂತ. ನನಗಿಲ್ಲಿ ತಲೆ ಕೊಟ್ಟು ಯಾರು ಎಲ್ಲ ಜನಗಳು ಅಕ್ಕಪಕ್ಕದವರೆಲ್ಲ 1000 ಜನ 1000 ಮಾತಾಡ್ತಾರ್ರಿ, ನಿಮ್ಮ ಬುದ್ಧಿ ಎಲ್ಲ ಹೋಗುತ್ತೆ. ನಾವು ತಲೆ ಕೆಟ್ಟು ಬಂದಿರ್ತೀವಲ್ಲ, ಒಳ್ಳೆ ರೀತಿ ಹೇಳಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಹಿಂಗೆಲ್ಲ ನೋಡಿದ್ರೆ ಗೊತ್ತಾಗಲ್ವ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ? ನಾನು ಬಂದು 4 ದಿವಸಕ್ಕೆ ತಲೆ ಕೆಟ್ಟಿರ್ತೀನಿ. ಏನಲ್ಲಿ ಈಗಿರೋ ಬಲ್ದಿರೋ ಬಲ್ಲ ನಾನೇ ಅಲ್ಲಿ ಬೇಜಾರಾಗಿ ನಿರಾಕರಿಸ್ತೀನಿ. ಇಲ್ಲೇನಾಗಿ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ತಗೊಂಡು ಜೈಲ್ಗೆ ಹಾಕಿರೋಲ್ಲ, ಏನು ಮಾಡೋದು? ನಾವು ಹೋಗ್ಬೇಕಾ? ಊಟ ಕೊಟ್ಟು ಬಟ್ಟೆ ತಪ್ಪಾಯ್ತು, ನಾನು ಮಾಡಿದ ತಪ್ಪಾಯ್ತು. ಅಲ್ಲ, ತಪ್ಪು ಆಯ್ತು ಅಂತ ಈಸಿಯಾಗಿ ಹೇಳ್ಬಿಟ್ರಿ, ನಾನು ಅದನ್ನು ಕ್ಷಮಿಸ್ಬಿಡ್ತೀನಿ, ದೊಡ್ಡ ವಿಷಯ ಅಲ್ಲ. ಏನಾನಾಗಿ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಹೆಂಡತಿ ಮಕ್ಕಳು ಜೈಲ್ಗೆ ಹೋಗ್ಬೇಕಾ ಅಥವಾ ಇಲ್ಲಿ ಬೀದಿಲಿ ಇರ್ಬೇಕು, ನಾನು ಜೈಲ್ಗೆ ಹೋಗ್ಬೇಕಾ? ಕರ್ಕೊಬಂದು ರೋಡಲ್ಲಿ ಮಲಗಿರ್ತೀರಾ? ಕಷ್ಟಪಟ್ಟು ಕರ್ಕೊ ಬಂದಿರ್ತೀವಿ. ಕೇಳಿ ಕೇಳಿ, ಒಂದು ನಿಮಿಷ, ಊಟಕ್ಕೆ ಕಮ್ಮಿ ಮಾಡಿದೀವಾ? ಬಟ್ಟೆ ಕಮ್ಮಿ ಮಾಡಿದೀವಾ? ಟೈಮ್ ಟೈಮಿಗೆ ಮಾತ್ರೆ ಬರ್ತಾ ಇದೀಯಾ? ನಿಮ್ಗೆ ಬಿಸ್ನೆಸ್ ಸ್ನಾನ ಇದೆಯಾ? ಎಲ್ಲ ಇದೆ ತಾನೆ? ಇದೆ ನೆಮ್ಮದಿನೂ ನಾನೇ ಕೊಡ್ಬೇಕಾ? ಇಲ್ಲ, ನಮ್ಮದಿ ನಾವೇ ತಗೋಬೇಕು. ಮತ್ತೆ ಅದನ್ನ ಆ ಕೆಲಸ ನೀವು ಮಾಡ್ಬೇಕು. ಅದನ್ನು ಮನೆಗೆ ಕೇಳಿದ್ರೆ ನಾನು ಇಲ್ಲಿಂದ ತಂದ್ಕೊಡು. ಇಲ್ಲ, ತಗೊಳಕ್ಕೆ ನನಗೆ ಪಕ್ಕದವ್ರು ಬರಲಿಲ್ಲ. ನಾನು ರಾತ್ರಿಯೆಲ್ಲ ನಮಗೆ ನೀವು ಅಲ್ಲ, ನಾನು ಸುಮ್ಮನೆ ಯಾರು ನಿಮ್ಮ ಹತ್ರ ಹೇಳಲಿಲ್ಲ, ನೀವು ಒಂದ್ಸತಿ ಹೇಳ್ದೆ ನೋಡಿ, ಹೇಳು ಏನಪ್ಪ ನಿಮ್ಮ ಪ್ರಾಬ್ಲಮ್ ಅಂತ. ಅಲ್ಲ, ನೀವು ರಾತ್ರಿಯೆಲ್ಲ ಲೈಟ್ ಹಾಕೊಂಡು ಓಡಾಡಿದ್ರೆ ಕೆಲವರು ಅಕ್ಕಪಕ್ಕದವ್ರು ಮಾತಾಡ್ತಾರೆ, ಅದ್ರಲ್ಲಿ ಏನು ಮಾಡೋಕ್ಕಾಗುತ್ತೆ? ಈಗ ನಿಮ್ಮನೇಲಿ ಹೆಂಡತಿ ಮಕ್ಕಳೇ ಸಹಿಸ್ಕೊಳ್ಳಲ್ಲ ರೀ, ಬೇರೆ ಸಹಿಸ್ಕೊಳ್ತಾರ? ನೀವು ಕಟ್ಕೊಂಡಿರೋ ಹೆಂಡತಿ, ನೀವು ಜನ್ಮ ಕೊಟ್ಟಿರೋ ಮಗನೇ, ನಿಮ್ಮ ಕಷ್ಟ ನೀವು ನೀವು ಕೂಡ ತೊಂದರೆ ಸಹಿಸ್ಕೊಳ್ಳಲ್ಲ. ಇಲ್ಲಿ 100 ಜನ ಇರೋ ಜಾಗದಲ್ಲಿ ಸಹಿಸ್ಕೊತಾರ? ಸಹಿಸ್ಕೊಳ್ಳಲ್ಲ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನನ್ನ ಅಕ್ಕವ್ರು ಹೇಳಿದ್ರು, ನೀವು ಹೇಳಿದ್ರೆ ನಾನು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತಾ ಇದ್ದೆ, ನಾನು ಆ ಥರ ಏನೂ ಮಾಡಿಲ್ಲ ಅಕ್ಕ. ಆ ಥರ ಅಂದರೆ ಸ್ಟಾರ್ಟಿಂಗ್ ಅಲ್ವಾ ನಿದ್ದೆ ಬರ್ತಾ ಇರಲಿಲ್ಲ ನನಗೆ, ರೀಸಸ್ಟು ಹೋಗೋದಕ್ಕೆ ಎದ್ದೋಗ್ತದೆ. ಇವಾಗ ಏನು ಗೊತ್ತಾ, ಇಲ್ಲಿರುವಾಗ 1000 ಜನ ಒಂದು ಮಾತಾಡ್ತಾರೆ, ಅದೆಲ್ಲ ನಾವು ತಲೆಗೆ ಹಾಕೊಳಕ್ ಆಗಲ್ಲ. ನಮ್ಮನ್ನೇ ಬೈತಾರೆ, ನಿಮ್ಮನ್ನೇನು ಬೈಯೋದು, ನಮ್ಮನ್ನೇ ಬೈತಾರೆ. ನನಗೆ ಹೇಳಿದಾರಣ್ಣ, ಅದೇ ನಾವು ತಲೆ ಕೆಡ್ತೀವಿ. ಇರಲಿ, ಬೈಯೋರು ಇರಬೇಕು, ಬೈತಾ ಇರಬೇಕು, ಎಲ್ಲ ಒಂದೇ ಥರ ಇದ್ರ, ಎಲ್ಲ ಬೊಗಳ್ತಾ ಇರಬೇಕು, ನಾವು ಅದನ್ನು ಕೇಳಿಸ್ಕೊಂಡು ಬೈತಾ ಇರಬೇಕು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕು. ಅನುಭವ ಆಯ್ತು. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಇವಾಗ ಅವರ ಪರ್ಸ್ನಲ್ ಪ್ರಾಬ್ಲಮ್ಮು 1000 ಇದೆ, ಅದನ್ನು ನಾನು ಹೇಳಕ್ಕೆ ಇಷ್ಟಪಡಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ.
ಈಗ ಇಲ್ಲಿ ಇರಕ್ಕಂತೂ ಅವ್ರಿಗೆ ಇಷ್ಟ ಇಲ್ಲ, ಆಶ್ರಮದಲ್ಲಿ ಇರಕ್ಕೆ ಇಷ್ಟ ಇಲ್ವಂತೆ. ಹಾಗಾಗಿ ಕೊನೆದಾಗಿ ಹೇಳ್ಬೇಕಂದ್ರೆ ನಮ್ಮ ಆಶ್ರಮ ಅವ್ರಿಗೆ ಇಷ್ಟ ಆಗಿಲ್ಲ ಅಷ್ಟೇ, ಬೇರೆದೇನು ಬೇಡ ಕತೆ. ನಮ್ಮ ಆಶ್ರಮ ಅವ್ರಿಗೆ ಇಷ್ಟ ಆಗಿಲ್ಲ. ಇನ್ನು ಎಲ್ಲಾರ ಸ್ವಲ್ಪ ಎಸಿ ಹೈಫೈ ಇರೋ ಆಶ್ರಮಕ್ಕೆ ಅವ್ರನ್ನ ಕಳಿಸ್ಕೊಡ್ಬೋದು ಅವರು, ಗೊತ್ತಿಲ್ಲ ನನಗೆ. ಸೊ ಇಲ್ಲಿಂದ ಅವ್ರನ್ನ ಅವರ ಸೇಫ್ ಆಗಿ ಅವರ ಫ್ಯಾಮಿಲಿ ಕೈಗೆ ಒಪ್ಪಿಸ್ತಾ ಇದ್ದೀನಿ ಸರ್. ನನ್ನ ಕೈಲಿ ಎಸಿ ಹಾಕ್ಸೋಕ್ಕಾಗಲಿ ಸಪ್ರೇಟ್ ರೂಮ್ ಕೊಡೋಕ್ಕಾಗಲಿ ಶಕ್ತಿ ಇಲ್ಲ, ನನ್ನ ಕೈಲಾಗಿ ಮಾಡಿದ್ದೀನಿ. ದಯವಿಟ್ಟು ಕರ್ಕೊಂಡು ಹೋಗಿ ಸರ್. ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟು ಜನ ನೋಡ್ತಾ ಯಾರು ಉತ್ತರ ಮಾಡಲ್ಲ, ಮಾತಿದ್ದೀರ ಏನು ಹೇಳಂಗೆ ಇಲ್ಲ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ವಿಡಿಯೋ ನೋಡಿ ಬಂದು ಏನಂತ ಅಂದ್ರೆ ಇದೇ ಬಂದು ಇದು ಬಂದ್ಮೇಲೆ ಹಿಂಗೆ ಗೊತ್ತಾಗೋದು ಗೊತ್ತಾಗಿದೆ ಸರ್, ಬೇರೆ ಏನು ಗೊತ್ತಿಲ್ಲ. ಆಮೇಲೆ ಏನಂದ್ರೆ ಈ ತರ ಮಾತ್ರೆ ತಗೊಂಡು ಇದಂತ ವಿಷಯ ಅದು ಗೊತ್ತಾಗಿಲ್ಲ, ಬನ್ನಿ ಏನು ಹೋಗಿ ಬರೋಣ ಜೊತೆಲಿ ಬಂದು. ಅಲ್ಲ ನಾನು ಮಾಡ್ತೀರ ಸರಿ ಅನ್ಸಿದ್ರೆ ಸರಿ ಸರಿ, ಆಶ್ರಮ ಆಶ್ರಯ ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಇವಂಗಂದ್ರೆ ಇವ್ರ ಅಕ್ಕವರನ್ನು ಬಾಪ ಹಿಂಗೆ ಹೋಗಿ ಬರೋಣ ಅಂದ್ರು, ನಾನು ಏನಿನ ದಡ ಅರ್ದು ಅಂಗಡಿ ಬಾಕ್ಲ ಹಾಕೊಂಡು ಬನ್ನಿ ಹೋಗಿ ಬರೋಣ ಅಂತ ಬರ್ತೀನಿ. ಅಲ್ಲ ಒಳ್ಳೇದು ಮಾಡಿದಿರಮ್ಮ, ನಿಮಗೆ ಇವ್ರ ಪರಿಸ್ಥಿತಿಗಳು ಗೊತ್ತಿಲ್ಲ, ಇವ್ರು ಬಂದಾಗ ಏನು ಹಿಂದೆ ಏನು ಗೊತ್ತಿರಲ್ಲ ಅಣ್ಣ. ಈಗ ಬಂದಾಗ ಆಶ್ರಯ ಕೊಟ್ಟಿರ್ತೀವಿ ಅಷ್ಟೇ, ಸ್ಟೇಷನ್ ಲೆಟರ್ ಕೊಟ್ಟಿರ್ತಾರೆ ನಾವು ಕೊಟ್ಟು. ಒಳ್ಳೆಯವರ ಕೆಟ್ಟವರು ಅಂತ ಡಿಸೈಡ್ ಮಾಡಿ ಸೇರಿಸ್ಕೊಳಕ್ಕಾಗಲ್ಲ. ಇಲ್ಲಿ ಕೆಟ್ಟವರು ಬರ್ತಾರೆ, ಒಳ್ಳೆಯವರು ಬರ್ತಾರೆ, ಬಯ್ಯೋರು ಬರ್ತಾರೆ, ಒಗಳೋರು ಬರ್ತಾರೆ, ಎಲ್ಲ ಥರನೂ ಬರ್ತಾರೆ. ಅವನ್ನೆಲ್ಲ ಸರಿಪಡಿಸ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತೀವಿ. ಈ ಪ್ರತಿ ಕ್ಷಣ ಇವರಿಂದನೇ ಕುತ್ಕೊಳಕ್ಕಾಗಲ್ಲ. ನಮ್ಮಪ್ಪ ಕುಬೇರನೂ ಅಲ್ಲ, ನಂಗೆ ಅಷ್ಟು ದೇವ್ರು ಕೊಟ್ಟು ಇಲ್ಲ. ಅಂದರೆ ನನಗೆ ಅರ್ಥ ಆಗಿದ್ದ ಸತ್ಯ ಏನಂದರೆ, ಮನುಷ್ಯನಿಗೆ ನೀವು ಅಮೃತ ತೇದ್ಬಿಟ್ಟು ಬಾಯಿ ಗುಯ್ದ್ರು ಅವ್ನು ಒಳ್ಳೆ ಅಂದ್ ಒಳ್ಳೇದು ಹೇಳಲ್ಲ ಅವನು. ಅದು ನನಗೆ ಸತ್ಯ ಅರ್ಥ ಆಗಿದೆ. ಹೋಗ್ತೀರ ಅಣ್ಣ ನಿಮ್ಮ ಮನೆಗೆ ಸೇರ್ಸಲ್ವಂತ ಎಲ್ಲಿ ಹೋಗ್ತೀರಾ? ನನಗೆ ಮಾಮೂಲಿ ಕೆಲಸ ಇದೆ ಅಣ್ಣ. ಏನು ಕೆಲಸ? ದಸರಾ ಹಬ್ಬ ಆದ್ಮೇಲೆ ಬಂದು ಮಾಮೂಲಿ ಡ್ರೆಸ್ ನೀವು ಹಾಕೊಳಕ್ಕಾಗಲ್ಲ. ಏನು ಕೆಲಸ ಮಾಡ್ತೀರಾ ನೀವು? ಡ್ರೆಸ್ ಎಲ್ಲ ಹಾಕೋತೀನಿ ನಾನು. ಅದೇ ಹೇಳಿದ್ದು, ಅದನ್ನ ಹಾಕೊಳಕ್ಕೆ ಕಷ್ಟ ಐತೆ. ಏನು ಕೆಲಸ ಮಾಡ್ತೀರಾ? ಏನೋ ನನ್ನ ಜೀವನಕ್ಕೆ ಸೆಕ್ಯೂರಿಟಿ ಕೆಲಸ ಏನೋ ಮಾಡ್ಕೊಂಡು. ಮೊದಲೇ ಮಾಡ್ಬೋದಾಗಿತ್ತಲ್ಲ, ಮತ್ತೆ ನೋಡೋದು ಮಾಡ್ತಿದ್ರಿ? ಅಲ್ಲಿ ಸೇರಿಸ್ಕೊಂಡಿಲ್ಲ ಅಣ್ಣ. ಮತ್ತೆ ಈಗ ಹೋದ್ರೆ ಸೇರಿಸ್ಕೊತಾರ? ಇಲ್ಲ, ಎಲ್ಲ ಕೇಳ್ಬಿಟ್ಟು ರೆಡಿ ಮಾಡಿದ್ದೆ. ದಸರಾ ಹಬ್ಬ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು. ಅದಾದ್ಮೇಲೆ ನಮ್ಮ ಯಜಮಾನ್ರ ಮಕ್ಕಳ ಹೇಳಿದ್ರು, ದಸರಾ ಹಬ್ಬ ಆದ್ಮೇಲೆ ಬಂದ್ಬಿಡಿ, ಆಫೀಸ್ ಎಲ್ಲ ಕುಣಿಸ್ಕೊಂಡು ನಾನು ಆಟಿ ಹೋಗೋ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ. ಏನೋ ನಿಮ್ಮ ಇಷ್ಟ ಆಯ್ತು. ಇಲ್ಲಿ ಊಟ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಅದ್ರ ಬಗ್ಗೆ ನಾನೇನು ತಪ್ಪು ಹೇಳ್ತಾ ಇಲ್ಲ. ಟೈಮ್ ಟೈಮ್ ಸರಿಗೆ ಊಟ ಕಾಫಿ ಇಟ್ಟು ಚೆನ್ನಾಗಿತ್ತು. ಇನ್ನೇನು ಬೇಕಿತ್ತು? ನನ್ಗಿನ್ನೇನು ಬೇರೆ ಅಭ್ಯಾಸ ಇಲ್ಲ. ಅಲ್ಲ ಈಗ ಆಯ್ತು, ಅವ್ರು ಹೆಂಡತಿ ಮಕ್ಕಳು ಸೆಸ ಕಡಿ ಇಲ್ಲ. ಪಾಪ ಅವರು ಎಲ್ಲಿಂದ ದುಡ್ಕೊಂಬಂದಾಗ್ತಾರೆ? ಅವರು ಅಕ್ಕ ಅವ್ರಿಗೆ ಎಷ್ಟು ಏಜ್ ಇವಾಗ? ನಾನು ಅಲ್ಲಿ ಇರಲ್ಲ ಅಣ್ಣ, ಕೆಲಸ ಕೇಳ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೆ. ಅಷ್ಟೊಳಗೆ ಈ ಥರ ಅಲ್ಲೂ ಇರಲ್ಲ ಅಂದ್ರೆ ಇವಾಗ ಕರ್ಕೊಂಡು ಹೋಗೋದು ಅವ್ರ ತಲೆ ಮೇಲೆ ಬರಲ್ವಾ? ನಾನು ಅಲ್ಲಿ ಹೋಗಲ್ಲ ಅಣ್ಣ, ಆಫೀಸಲ್ಲಿ. ಮತ್ತೆ ಕರ್ಕೊಂಡು ಹೋಗ್ಬೇಕು ಅವರು? ಒಂದೆರಡು ದಿವಸ ಅಲ್ಲಿ ಇರ್ತೀನಿ, ಕೆಲಸ ಸಿಗೋವರೆಗೂ ಅಲ್ಲಿ ಹೋಗ್ಬಿಡ್ತೀನಿ, ಕೆಲಸ ರೆಡಿ ಮಾಡಿ. ಅದೇ ಅಣ್ಣ, ಈಗ ಅವ್ರು ಕರ್ಕೊಂಡು ಹೋಗ್ತಾರೆ, ನಿಮ್ಮ ಹೆಂಡತಿ ಮಕ್ಕಳು ಅವ್ರ ಮನೆಗೆ ಹೋಗೋರು ಅಂತ ಅನ್ಕೋತಾರೆ, ಈಗ ಅವ್ರ ತಲೆ ಮೇಲೆ ಬರಲ್ವಾ? ಬರೋದು ಹಂಗೇನೆ, ಹಂಗೇನೆ ಬರೋದು ಹಂಗೇನೆ. ಈಗ ಅದೇ ಇವ್ರ ಬಾಯಲ್ಲೇ ಗೊತ್ತೈತೆ ನಾನು ಅಲ್ಲೂ ಇರಲ್ಲ ಅಂತ. ಅಲ್ಲಿ ಇರಲ್ಲ ಅಂದ್ಮೇಲೆ ಏನಕ್ಕೆ ಹೋಗ್ಬೇಕು? ಬರೋದು ಊಟ ತಿಂಡಿ ಸಂಬಳ ತಗೊಂಡು ಏನು ಮಾಡ್ತೀರಿ? ಅಲ್ಲ ಅಣ್ಣ, ಅಲ್ಲಿ ಈಗ ಕೆಲ್ಸಕ್ಕೆ ಹೋಗೋದು ಯಾಕಣ? ಹೊಟ್ಟೆ ತಿಂಡಿ ತಿನ್ನಕ್ಕೆ, ತಿಂಡಿ ತಿನ್ನಕ್ಕೆ, ಎಲ್ಲ ನೆಂಟರುಗಳ ಜೊತೆಲಿ ಇರೋದಕ್ಕೆ ಅಲ್ವಾ? ಇಲ್ಲಿ ಟೈಮ್ ಟೈಮ್ಗೂ ವೆರೈಟಿ ವೆರೈಟಿ ಫುಡ್ ಸಿಗುತ್ತಲ್ಲ, ಮತ್ತೇನು ಕೆಲ್ಸಕ್ಕೆ ಹೋಗ್ಬೇಕು ನೀವು? ನನ್ನ ಮೊಮ್ಮಕ್ಕಳು ಅಮ್ಮ ಎಲ್ಲ ಇದಾರಲ್ಲ ಅಣ್ಣ. ಯಾವ ಮೊಮ್ಮಕ್ಕಳು? ಮೊಮ್ಮಗು ಇದೆಯಣ್ಣ. ಇವತ್ತು ಬರ್ಬೇಕಿತ್ತಲ್ಲ ಇಷ್ಟು ದಿನದಲ್ಲಿ? ಇಲ್ಲ, 3 ವರ್ಷ ಹುಡುಗಿ. ಆಗ್ಲಿ, ಮಗಳಿಲ್ಲ ತೀರೋದು ಹೇಳಿದ್ರಲ್ಲ, ಒಬ್ಬ ಇಲ್ಲ ಅಂದ್ಮೇಲೆ ಏನು 100 ಸುಳ್ಳು ಹೇಳ್ಬೋದು. ಈಗ ಒಬ್ಬ ಕೆಟ್ಟವನ್ ಅಂತಂದ್ಮೇಲೆ ಅವ್ನು ಕೆಟ್ಟವನ್ ಮಾಡೋದಕ್ಕೆ ಎಷ್ಟು ಪ್ರಕಾರ ಸುಳ್ಳು ಹೇಳ್ಬೋದು? ನೀವು ನೋಡಿಲ್ಲ? ನಾನೇ ನೋಡಿದ್ದೀನಲ್ಲ ಇವಾಗ, ನಾನೇ ನೋಡ್ತಾ ಇದ್ದೀನಿಲ್ಲಣ್ಣ ಇಲ್ಲಿ 15 ದಿವಸ ನಾನು ಅದೊಂದು ತಿಂಗಳಿಂದ ನೋಡ್ತಾ ಇದ್ದೀನಲ್ಲ. ನನ್ನ ಅವರೇ ಹೊರಗಡೆ ಹಾಕಿದ್ಮೇಲೆ ಏನು ಬೇಕಾದ್ರೆ ನನ್ನ ಮೇಲೆ ಹೇಳ್ಬೋದು, ಇಲ್ಲಿದ್ದ ಫಲಿತೆಲ್ಲ ಹೇಳ್ಬೋದು. ಈಗ ನಾನು ಅವ್ರ ಮೇಲೆ ಏನು ಬೇಕಾದ್ರೆ ಹೇಳ್ಬೋದು, ನಿಮ್ಗೆ ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಮೇಲ್ಗಡೆ ದೇವ್ರಿಗೆ ಇರೋನಪ್ಪ ನೋಡ್ತಾ ಇರ್ತಾನೆ. ಕಾರಣ ನೋಡೋಣ, 30 ವರ್ಷ ನಾನು ಸರ್ವಿಸ್ ಮಾಡ್ತೀನಿ. ಆಯ್ತು ಅಣ್ಣ, ಸರ್ವಿಸ್ ಮಾಡಿದ್ದೀರಾ, ಈಗ ಆ ಸರ್ವಿಸ್ ಮಾಡೋ ಶಕ್ತಿ ಇಲ್ವಲ್ಲ, ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಆಫೀಸಲ್ಲಿ ಕೆಲಸ ಕೊಡ್ತೀನಿ ಅಂತ ಮಾತುಕತೆ ಎಲ್ಲ ಮಾತಾಡಿದ್ದು ನಾನು. ಚೆನ್ನಪ್ಪವ್ರ ನನ್ನ ಜೊತೆ ಚೆನ್ನಪ್ಪವ್ರ ಜೊತೆ ನಾನು 15 ವರ್ಷದಿಂದ ಕೆಲಸ ಮಾಡ್ತೀನಿ. ಕೆಲಸ ಸಿಗೋವರೆಗೂ ಅಲ್ಲಿ ಇರ್ತೀನಿ. ಕೆಲಸ ಸಿಕ್ಕಂದ್ರೆ ಸಪ್ರೇಟ್ ಆಗಿ ಒಂದು ರೂಮ್ ಗೀಮೆಲ್ಲ ಕೊಡ್ತಾರೆ ಅಂತ? ಇಲ್ಲ ಅಣ್ಣ, ನಮ್ಮ ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವರ್ಗಳಿಗೆಲ್ಲ ರೂಮ್ ಇದೆಯಣ್ಣ. ಆಯ್ತಣ್ಣ, ಒಳ್ಳೆದಾಗಲಿ. ಸ್ನೇಹಿತರೆ, ಇವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಇಷ್ಟು ಕ್ವಶನ್ಸ್ ಹಾಕ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ನನ್ನ ತಲೆಗೆ ಎಷ್ಟು ಇವ್ರ ವಿಚಾರದಲ್ಲಿ ಟೆನ್ಷನ್ ಆಗಿರುತ್ತೆ ಅಂತ ಯೋಚನೆ ಮಾಡಿ ಸಾಕು. ಒಳ್ಳೆದಾಗಿ ಎಲ್ರಿಗೂ ಜೈ ಹಿಂದ್, ಜೈ ಕಂಟಕ ಮಾತೆ, ಶನೇಶ್ವರ ಒಳ್ಳೇದು ಮಾಡಲಿ. ಯಾರು ಇಲ್ದರ್ಗೆ ಅಷ್ಟೇ ನಾವು ಇದ್ದೀವಿ ಅಂತ ಹೇಳೋದು. ಈಗೆಲ್ಲ ಇದ್ದಾರೆ, ಕಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.